ಹಾಯ್, ಶೆಟ್ಟಿದುನಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಷಯ, ವಿಶ್ವದ ಅತ್ಯಂತ ಹೆಚ್ಚು ಬೆಲೆಯ ಹಣ್ಣು ಯಾವುದು? ಥಿಂಕ್ ಮಾಡಿದಿರಾ ಯಾವುದು ಅಂತೇಳಿ? ಹಾಗೂ ಅದರ ಬೆಲೆ ಏನು ಅಂತೇಳಿ ತಿಳಿದಿದೆಯಾ? ಸತ್ಯವಾಗ್ಲೂ ಹೇಳ್ತೇನೆ, ಈ ಬೆಲೆ ನಂಬದೇ ಇಲ್ಲ. ನೀವು ಯಾಕಪ್ಪ ಹಿಂಗೆ ಹೇಳ್ತಾ ಇದೆಯಾ ಅಂತೇಳಿ ತಿಳಿದುಕೊಳ್ಳೋಣ, ಬನ್ನಿ. ಸಾಮಾನ್ಯವಾಗಿ ವಿಶ್ವದ ಅತ್ಯಂತ ಹೆಚ್ಚು ಬೆಲೆ ಬಾಳುವ ಹಣ್ಣುಗಳು ಅಂತೇಳಿ ನಮಗೆ ಕೇಳಿದ್ರೆ ನಮ್ಮ ಉತ್ತರ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ನೇರಳೆ, ಸೇಬು, ಕಿವಿ, ದ್ರಾಕ್ಷಿ, ಮಾವು, ಸ್ಟ್ರಾಬೆರಿ ಅಂತೆಲ್ಲ ಹೇಳ್ತೀವಿ. ಆದರೆ ನೀವು ಅಂದ್ಕೊಂಡಿರ್ಬೋದಾ, ಇವುಗಳಿಗಿಂತ ಹೆಚ್ಚಿನ ಬೆಲೆ ಹಣ್ಣುಗಳು ಇದಾವ? ಇದ್ದಾವೆ. ಆದರೆ ಸಾಮಾನ್ಯವಾಗಿ ಈ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಕಾಣೋದು ತುಂಬ ವಿರಳ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ವಿಶ್ವದ ಅತ್ಯಂತ ಹೆಚ್ಚು ಬೆಲೆಯ ಹಣ್ಣುಗಳಲ್ಲಿ 10ನೇ ಸ್ಥಾನದಲ್ಲಿರೋ ಒಂದು ಹಣ್ಣಿನ ಬೆಲೆ ಎಷ್ಟಪ್ಪ ಅಂದರೆ 602 ರೂಪಾಯಿಗಳು. ಹಾಗೆ ಮೊದಲ ಸ್ಥಾನದಲ್ಲಿರೋ ಹಣ್ಣಿನ ಬೆಲೆ ನೀವೆಷ್ಟು ಅಂತೇಳಿ ಅಂದ್ಕೊಂಡಿರ್ತೀರ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಿಮಗನಿಸಿದಂಗೆ ಯಾವುದು ವಿಶ್ವದ ಅತಿ ಹೆಚ್ಚು ಬೆಲೆಯ ಹಾಗೂ ಪ್ರಸಿದ್ಧ ಹಣ್ಣು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಟಾಪ್ 10 ಹಣ್ಣುಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವದ ಅತ್ಯಂತ ಹೆಚ್ಚಿನ ಬೆಲೆಯ ಹಣ್ಣುಗಳಲ್ಲಿ 10ನೇ ಸ್ಥಾನದಲ್ಲಿ ಬುದ್ಧ ಆಕೃತಿ ಪೇರಳೆ. ಚೀನಾದಲ್ಲಿ ಕಂಡುಬರುವ ಬುದ್ಧ ಆಕೃತಿ ಪೇರಳೆ ವಿಶ್ವದ ಶ್ರೀಮಂತ ಹಣ್ಣುಗಳಲ್ಲಿ 10ನೇ ಸ್ಥಾನದಲ್ಲಿ ಅಲಂಕರಿಸಿದೆ. ಈ ಪೇರಳೆ ಬೆಲೆ, ಒಂದು ಹಣ್ಣಿನ ಬೆಲೆ 602 ರೂಪಾಯಿಗಳು. ಹಾಗೆಯೇ 9ನೇದು ಸೆಕಾಯಿ ಈಚಿ ಸೇಬು. ಸೆಕಾಯಿ ಈಚಿ ಎಂದರೆ ವಿಶ್ವದ ನಂಬರ್ 1 ಎಂಬ ಅರ್ಥವಿದೆಯಂತೆ. ಈ ಸೇಬು ಮಾಮೂಲಿ ಸೇಬಿಗಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿದ್ದು ಇದರ ಬೆಲೆ 1406 ರೂಪಾಯಿ. ಹಾಗೂ 8ನೇ ಸ್ಥಾನದಲ್ಲಿ ಡೆಕೋಪನ್ ಸಿಟ್ರಸ್. ಇದು ಒಂಥರ ನೋಡೋಕ್ಕೆ ಮಾಮೂಲಿ ಕಿತ್ಲೆ ಹಣ್ಣಿದ್ದಂಗೆ ಇದೆ, ಮ್ಯಾಂಡೇರಿಯನ್ ಕಿತ್ಲೆ ಹಣ್ಣು. ಇದರಂತೆಯೇ ಇರುವ ಡೆಕೋಪನ್ ಸಿಟ್ರಸ್ ಹೊಸದು. ಇದನ್ನು 1972 ಬೆಳೆಯಲಾರಂಭಿಸಿ ಈಗ ಇದೊಂದು ಬ್ರ್ಯಾಂಡ್ ನೇಮ್ ಆಗಿದೆ. 6 ಹಣ್ಣಿನ ಒಂದು ಪ್ಯಾಕ್ನ ಬೆಲೆ 5357 ರೂಪಾಯಿಗಳು. 7ನೇ ಶ್ರೇಯಾಂಕದಲ್ಲಿ ಸೆಂಬಿಕಿಯ ರಾಣಿ ಸ್ಟ್ರಾಬೆರಿಗಳು. ವಿಶ್ವದ 7ನೇ ಶ್ರೀಮಂತ ಹಣ್ಣು ಸೆಂಬಿಕಿಯ ರಾಣಿ ಸ್ಟ್ರಾಬೆರಿ. ಇವುಗಳ ಬೆಲೆ 12 ಹಣ್ಣಿನ ಒಂದು ಪ್ಯಾಕ್ಗೆ 5692 ರೂಪಾಯಿಗಳು. 6ನೇ ಸ್ಥಾನದಲ್ಲಿ ಸ್ಕೇರ್ ಕಲ್ಲಂಗಡಿ. ಪರವಾಗಿಲ್ಲ ಗುರು, ಕಲ್ಲಂಗಡಿನೂ ಶ್ರೀಮಂತ ಹಣ್ಣುಗಳ ಪಟ್ಟಿಯಲ್ಲಿದೆ ಅಂತೇಳಿ ನೀವು ಅಂದ್ಕೊಳ್ಳೋದಾದರೆ ಹೌದು, ಕಲ್ಲಂಗಡಿ ಹಣ್ಣು ಕೂಡ ಶ್ರೀಮಂತ ಹಣ್ಣುಗಳ ಪಟ್ಟಿಯಲ್ಲಿ ಇದೆ. ಆದರೆ ಮಾಮೂಲಿ ಕಲ್ಲಂಗಡಿ ಅಲ್ಲ, ಚೌಕಾಕಾರದ ಕೇರ್ ಕಲ್ಲಂಗಡಿ. ಹಣ್ಣಿನ ಬೆಲೆ ಬರೋಬ್ಬರಿ 53571 ರೂಪಾಯಿಗಳು. ಇದು ಜಪಾನಿನಲ್ಲಿ ಕಾಣಸಿಗುತ್ತದೆ. 5ನೇ ಸ್ಥಾನದಲ್ಲಿ ಪೈನಾಪಲ್ ಅಥವಾ ಅನಾನಸ್. ಹೌದು ಗುರುವೆ, ನಾರ್ಮಲ್ ಅನಾನಸ್ ಹಣ್ಣು ಕೂಡ ಶ್ರೀಮಂತ ಹಣ್ಣುಗಳ ಪಟ್ಟಿಯಲ್ಲಿ ಸೇರಿದೆ. UKಯ ಜೆಲಿಜನ್ನಲ್ಲಿ ಬೆಳೆಯುವ ಅನಾನಸ್ ಹಣ್ಣಿಗೆ ಬಹಳ ಜನಪ್ರಿಯತೆ ಹಾಗೂ ಹೆಚ್ಚಿಗೆ ಬೆಲೆಗೆ ಇದು ಮಾರಾಟವಾಗುತ್ತೆ. ಈ ಹಣ್ಣಿನ ಬೆಲೆ 1,07,143 ರೂಪಾಯಿಗಳು. 4ನೇ ಸ್ಥಾನದಲ್ಲಿ ತಯನೋ ತಮ್ಮು ಮಾವು. ಸೂರ್ಯನ ಮೊಟ್ಟೆ ಎಂದು ಕರೆಯಲ್ಪಡುವ ತಯನೋ ತಮ್ಗೋ ಮಾವು ಜಪಾನಿಯದ್ದು. ಇದರ ಒಂದು ಜೋಡಿಗೆ ಅಂದರೆ 2 ಹಣ್ಣಿಗೆ 2,08,94 ರೂಪಾಯಿಗಳು. ಹಾಗೂ ಟಾಪ್ 3ಯಲ್ಲಿ ರುಬಿ ರೋಮನ್ ದ್ರಾಕ್ಷಿ. ಜಪಾನಿನ ರುಬಿ ರೋಮನ್ ದ್ರಾಕ್ಷಿಯನ್ನು ನೋಡಿದ್ದೀರಾ? ಇದು ವಿಶ್ವದ ಶ್ರೀಮಂತ ಹಣ್ಣುಗಳಲ್ಲಿ 3ನೆಯದ್ದು. ಇದರ ಬೆಲೆ ಒಂದು ಗೊಂಚಲಿಗೆ 2,67,859 ರೂಪಾಯಿಗಳು. ಹಾಗೂ 2ನೇ ಸ್ಥಾನದಲ್ಲಿ ಡೆನ್ಸುಕೆ ಕಲ್ಲಂಗಡಿ. ಇದೇನಪ್ಪ ಈ ಥರ ಇದೆ ಅಂತೇಳಿ ಆಶ್ಚರ್ಯದಿಂದ ನೋಡ್ತಿದ್ದೀರಾ? ವಿಶ್ವದ ಅತಿ ಹೆಚ್ಚು ಬೆಲೆಯ ಹಣ್ಣುಗಳಲ್ಲಿ 2ನೇ ಸ್ಥಾನದಲ್ಲಿರುವ ಡೆನ್ಸುಕೆ ಕಲ್ಲಂಗಡಿ ಇತರ ಕಲ್ಲಂಗಡಿಗಳಂತಲ್ಲ, ಇದು 24 ಪೌಂಡ್ ತೂಕ ಇರುವ ಈ ಕಪ್ಪು ಹಣ್ಣು ತೊಗಟೆಯನ್ನು ಹೊಂದಿದೆ. ಇದರ ಬೆಲೆ 4,08,486 ರೂಪಾಯಿಗಳು. ಹಾಗೂ ನೀವೇ ಲೆಕ್ಕ ಆಯ್ತಿರುವ ಹಾಗೆ ವಿಶ್ವದ ಶ್ರೀಮಂತ ಹಣ್ಣುಗಳ ಪಟ್ಟಿಯಲ್ಲಿರುವ ಮೊದಲನೇ ಹಣ್ಣು ಯಾವುದೆಂದರೆ ಯೂಬಾರಿ ಮಿಲಾನ್. ನೀವು ನೋಡ್ತಿದ್ದೀರಲ್ಲ ಇದೇ ಹಣ್ಣುರಪ್ಪ. ವಿಶ್ವದ ಅತಿ ಹೆಚ್ಚು ಬೆಲೆಯ ಹಣ್ಣುಗಳ ಪೈಕಿ ಯೂಬಾರಿ ಮಿಲನ್ ನಂಬರ್ 1. ಸಾಮಾನ್ಯವಾಗಿ ಇದನ್ನು ಜಪಾನ್ನಲ್ಲಿ ಶ್ರೀಮಂತರು ಉಡುಗೊರೆಯಾಗಿ ನೀಡುತ್ತಾರೆ. ಮಾಮೂಲಿ ನಾವು ಗಿಫ್ಟ್ ಕೊಡ್ತೀವಲ್ಲ ಹಂಗೆ ಈ ಹಣ್ಣನ್ನು ಗಿಫ್ಟ್ ಮಾಡ್ತಾರೆ ಅವರಿಗೆ. ಈ ಒಂದು ಜೋಡಿ ಹಣ್ಣಿಗೆ ಅಂದರೆ 2 ಹಣ್ಣಿಗೆ ಗಾಬರಿ ಆಗಬೇಡಿ, 15,40,190 ರೂಪಾಯಿಗಳು. 15,14,190 ಭಾಳ ಕಮ್ಮಿ ಆಯ್ತಲ್ಲ ಹಣ್ಣಿಗೆ. ಮೋಸ್ಟ್ಲಿ ನಮ್ಮಂತರಲ್ಲ ಹಣ್ಣು ನೋಡಿದ್ರೆ ಇಲ್ಲ ಅದರ ಬೆಲೆ ಕೇಳಿ ನಮ್ಮಿಂದ ಬರೋ ಡೈಲಾಗ್ ಏನಪ್ಪ ಅಂದರೆ
ಆ ಡೈಲಾಗನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಮುಂದೆ ಈ ಚಾನಲ್ನಲ್ಲಿ ಯಾವ ಥರ ವೀಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ ಥರ ವೀಡಿಯೋಗಳು ಮಾಡೋಕ್ಕೆ ನಿಮ್ಮ ಕಡೆಯಿಂದನೂ ಸಪೋರ್ಟ್ ಇರಲಿ. ಇವತ್ತಿನ ವೀಡಿಯೋದಲ್ಲಿ ಏನೋ ಒಂದು ವಿಷಯ ತಿಳ್ಕೊಂಡ್ರೆ ಅಲ್ವಾ. ಮತ್ತೊಂದು ವೀಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ. ಕೊನೆಯವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್.